प्रविश्य ममवाचमिमां प्रसुप्तां सञ्जीवयज्य किल शक्तिधरस्वधाम्ना अन्यां च हस्तचरणश्रवणत्वगादीन् प्राणान् नमो भगवते पुरुषाय तुभ्यं कुशाग्रमदये भानुद्युदये वादिभीदये आराधितश्रीपदये सुधीन्द्रयजये नमः आपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः स्वस्त्यस्तु सतां हरिः ओम्। ಈ ಜ್ಞಾನಗಮ್ಯ ವಾಹಿನಿಯಲ್ಲಿ ಪರಮಶ್ರೇಷ್ಠವಾಗಿರತಕ್ಕಂತಹ ಆಶ್ರಮ ಯತ್ಯಾಶ್ರಮ, ಆ ಯತ್ಯಾಶ್ರಮದಲ್ಲಿ ಬರುವ ಬೇರೆ ಬೇರೆ ಸನ್ಯಾಸಿಗಳ ಚಿಂತನೆಯಲ್ಲಿ ಇಂದು ಮಂತ್ರಾಲಯ ಪ್ರಭುಗಳ ಗುರುಗಳು ಹಾಗೂ ಚತುಷ್ಷಷ್ಟಿ ಕಲಾವಿದ್ಯಾ ಜುಷೇ ವಿದ್ವನ್ ಮಹೋಮುಷೆ ಎಂಬುದಾಗಿ ಹೇಳಿದಂತೆ 64 ಕಲಾ ಪರಿಣಿತರಾಗಿರತಕ್ಕಂತಹ ಆಯಾವ ವಿಜಯೇಂದ್ರ ತೀರ್ಥರ ಶಿಷ್ಯರು ಎಂಬುದಾಗಿ ಕರೆಸಿಕೊಳ್ಳುವ, ನಾವೆಲ್ಲರೂ ಆರಾಧನೆ ಮಾಡುವ 9 ಗುರುಗಳು ನೆಲೆಸಿರುವ ನವಬೃಂದಾವನದ ಮಧ್ಯದಲ್ಲಿ ನವಯತಿಗಳಲ್ಲಿ ಒಬ್ಬರಾಗಿ ಕಂಗೊಳಿಸುವ ಸುಧೀಂದ್ರ ತೀರ್ಥರ ಬಗ್ಗೆ ಕೇಳಲು ನಾವು ಇಲ್ಲಿ ಸೇರಿದ್ದೇವೆ. ಇವರ ಪೂರ್ವಾಶ್ರಮದ ನಾಮ ನಾರಾಯಣಾಚಾರ್ಯರು. ಇವರ ಆಶ್ರಮವಾದದ್ದು ಕುಂಭಕೋಣ ಕ್ಷೇತ್ರದಲ್ಲಿ. ಯುವನಾಮ ಸಂವತ್ಸರ ಚೈತ್ರ ಶುಕ್ಲ ಚತುರ್ದಶಿ ದಿನದಂದು ನಡೆದಿದೆ. ಆ ಸಮಯದಲ್ಲಿ ಇವರಿಗಿದ್ದ ವಯಸ್ಸು 14. ಇವರ ಆಶ್ರಮ ಗುರುಗಳು ಶ್ರೀ ಸುರೇಂದ್ರ ತೀರ್ಥರು. ಮಹಾನುಭಾವರು ವಿಜಯೇಂದ್ರ ತೀರ್ಥರು ನನಗೆ ಪಟ್ಟಾಭಿಷೇಕವನ್ನು ಮಾಡಿದ್ರಿ, ದಂಡಪಲ್ಲತ ನಡೆದಿದೆ, ಆದರೆ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ಬೆಳೆದು ಬಂದ ಈ ನ್ಯಾಸ ಪರಂಪರೆ, ಆಚಾರ್ಯ ಮಧ್ವರು, ವಿಜಯತೀರ್ಥರು, ತದಾದ ನಂತರದಲ್ಲಿ ಹಾಗೆ ಬೆಳೆದು ಬಂದ ಈ ನ್ಯಾಸ ಪರಂಪರೆಗೆ ನನ್ನಿಂದ ವಿಚ್ಛೇದ ಬಂದೀತು, ಆದ್ದರಿಂದ ನೀವೇ ಓರ್ವನಿಗೆ ಆಶ್ರಮ ಕೊಟ್ಟು ನನಗೆ ಅನುಗ್ರಹ ಮಾಡಿ ಎಂಬುದಾಗಿ ಕೇಳಿದ ತಕ್ಷಣದಲ್ಲಿ ಶಿಷ್ಯನ ಮೇಲಿನ ಕಾರುಣ್ಯದಿಂದ 14 ಹರೆಯದ ಷಷ್ಟಿಕ ವಂಶದಲ್ಲಿ ಜನಿಸಿದ ನಾರಾಯಣಾಚಾರ್ಯರಿಗೆ ಸುರೇಂದ್ರ ತೀರ್ಥರು ಆಶ್ರಮವನ್ನು ದಯಪಾಲಿಸಿ, ವಿಜಯೇಂದ್ರ ತೀರ್ಥರು ಪಟ್ಟಾಭಿಷೇಕವನ್ನೂ ಮಾಡುವವರಾಗಿ ಇರುವರು ಸೇರಿ ಇರಿಸಿದ ನಾಮ ಶ್ರೀ ಸುಧೀಂದ್ರ ತೀರ್ಥರು. ಇದನ್ನು ಅರ್ಚಾಗತಿ ಕ್ರಮದಲ್ಲಿ ವಾದೀಂದ್ರ ತೀರ್ಥರು ಹೀಗೆ ಹೇಳುತ್ತಾರೆ: ಸುರೇಂದ್ರ ಸಂಪ್ರದಾಯಾಪ್ತ ನ್ಯಾಸ ವಿಚ್ಛೇದ ಭೀರುಕ ಸುಧೀಂದ್ರಂ ನ್ಯಾಸಯಿತ್ವಾತಂ ವಿಜಯೀಂದ್ರ ಕರೆದದೌ ಎಂಬುದಾಗಿ. ಸುಧೀಂದ್ರ ತೀರ್ಥರು ಅಪರಿಮಿತ ಪಾಂಡಿತ್ಯ ಹಾಗೂ ಎಲ್ಲ ಶಾಸ್ತ್ರಗಳಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಪರಿಣಿತಿ, ಪ್ರತಿವಾದಿಗಳನ್ನು ಗೆಲ್ಲುವುದರಲ್ಲಿ ಅಪರಿಮಿತವಾಗಿರತಕ್ಕಂತಹ ಕೌಶಲ್ಯವನ್ನು ತಮ್ಮಲ್ಲಿ ಮೈಗೂಡಿಸಿಕೊಂಡವರು. ಇವರ ಈ ಯಾವ ಪ್ರತಿಭೆಯನ್ನು ಕಂಡ ಕರ್ನಾಟಕ ಸಾಮ್ರಾಜ್ಯದ ಆಗಿನ ಕಾಲದ ಚಕ್ರವರ್ತಿಗಳು ಇವರಿಗೆ 5 ಗ್ರಾಮಗಳನ್ನು ಆಗಿನ ಕಾಲದಲ್ಲಿ ಶ್ರೀಮಠಕ್ಕೆ ದಾನವನ್ನಾಗಿ ಕೊಟ್ಟಿರತಕ್ಕಂಥದ್ದು ನಾವು ಇಲ್ಲಿ ಸ್ಮರಿಸಬಹುದು. ಅಷ್ಟೇ ಅಲ್ಲ, ಒಂದಾನೊಂದು ಸಂದರ್ಭದಲ್ಲಿ ವಿಜಯೇಂದ್ರ ತೀರ್ಥರ ಅಪ್ಪಣೆ ಪಡೆದು ಸ್ವಲ್ಪ ಸಂಸ್ಥಾನದ ಪ್ರತಿಮೆಗಳು ಹಾಗೂ ಪರಿವಾರದವರೊಂದಿಗೆ ವಾದಿ ದಿಗ್ವಿಜಯಕ್ಕೆ ತೆರಳಿದಾಗ ಗ್ವಾಲಿಯರ್ ಗ್ರಾಮದಲ್ಲಿ ಅಲ್ಲಿಯ ಆಸ್ಥಾನದಲ್ಲಿರತಕ್ಕಂತಹ ಎಲ್ಲ ಶಾಸ್ತ್ರದ ಪಂಡಿತರನ್ನು ಗೆದ್ದು ಆ ರಾಜನಿಂದಾಗಿ ದಿಗ್ವಿಜಯ ವಿದ್ಯಾಸಿಂಹಾಸನಾಧೀಶ್ವರ ಎಂಬಂತಹ ಬಿರುದನ್ನು ಪಡೆದ ಮಹಾನುಭಾವರು. ಕೇವಲ ಬಿರುದಾವಳಿಗಳನ್ನು ಪಡೆದದ್ದಲ್ಲ,
ಆಗಿನ ಕಾಲಕ್ಕೆ ವಿದ್ವತ್ ಜನರಿಗೆ ವಿದ್ವತ್ ಸಂಸ್ಥಾನಕ್ಕೆ ದೊರೆಯಬಹುದಾಗಿರತಕ್ಕಂತಹ ಶ್ವೇತಛತ್ರಾದಿ ಎಲ್ಲ ಮರ್ಯಾದೆಗಳನ್ನು ಕೂಡ ಮಾಧ್ವ ಮತಕ್ಕೆ ಈ ಯಾವ ಮಠಕ್ಕೆ ದಯೆ ಮಾಡಿಸಿಕೊಟ್ಟ ಮಹಾನುಭಾವರು. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದ ದಕ್ಷಿಣ ಪ್ರಾಂತ್ಯಕ್ಕೆ ಸಂಚಾರ ದಿಗ್ವಿಜಯ ಮಾಡಿಸಿದಾಗ ಆಗಿನ ಕಾಲದ ಕರ್ನಾಟಕ ವಿದ್ಯಾಸಿಂಹಾಸನದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಮಹಾನುಭಾವರು ಸುಧೀಂದ್ರ ತೀರ್ಥರು. ಅಲ್ಲಿ ರಾಜನ ಆಸ್ಥಾನದಲ್ಲಿ ಇರತಕ್ಕಂತಹ ಮತ್ತೊಬ್ಬ ವ್ಯಕ್ತಿ ತನ್ನ ತಂದೆಯಂತೆ ತಾನೂ ಕೂಡ ಅನೇಕ ರತ್ನಾಭಿಷೇಕಗಳನ್ನು ಮಾಡುವ ಸಂಕಲ್ಪವನ್ನು ಹೊತ್ತು ಎಲ್ಲ ಪಂಡಿತ ದಿಗ್ಗಜರೊಂದಿಗೆ ವಾಕ್ಯಾರ್ಥದ ಸಭೆಯನ್ನು ಏರ್ಪಡಿಸಿ ಅದರಲ್ಲಿ ಜಯಶೀಲರಾದ ಶ್ರೀಪಾದರನ್ನು ವಿಶೇಷವಾಗಿ ಅನೇಕ ಬಿರುದಾವಳಿಗಳಿಂದ ಅಭಿಷೇಕಾದಿಗಳನ್ನೆಲ್ಲ ಮಾಡಿ ಗೌರವಿಸಿದ ಕೀರ್ತಿ ಅದು ಸುಧೀಂದ್ರ ತೀರ್ಥರಿಗೆ ಸಲ್ಲುತ್ತದೆ. ಇದನ್ನು ರಾಘವೇಂದ್ರ ವಿಜಯದಲ್ಲಿ ನಾರಾಯಣಾಚಾರ್ಯರು ಹೀಗೆ ಸಂಗ್ರಹ ಮಾಡುತ್ತಾರೆ. ಪವಿತ್ರತಾಮೇಷಧರಾಂವಿತನ್ವನ್, ಈ ಭೂಮಿಯನ್ನು ತಾವು ಸಂಚಾರ ಮಾಡುವುದರ ಮೂಲಕ ಪಾವಿತ್ರ್ಯವನ್ನು ತಂದುಕೊಟ್ರು, ಭೂಮಿಗೆ ಪಾವಿತ್ರ್ಯವನ್ನು ತಂದುಕೊಟ್ರು. ತಮ್ಮೊಂದಿಗೆ ಚತುರ್ಯುಗಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮನ ಪ್ರತಿಮೆಯನ್ನು ಕೊಂಡೊಯ್ಯುವುದರ ಮೂಲಕ ಪ್ರತಿಯೊಂದು ಕಡೆಯಲ್ಲೂ ಆ ಸಂಚಾರದಿಂದ ಭೂಮಿಗೆ ಪಾವಿತ್ರ್ಯವನ್ನು ತಂದುಕೊಟ್ರು. ಸಂಚಾರತೋ ದಿಗ್ವಿಜಯ ಪದೇಟಾದಿ, ಸಂಚಾರದಿಂದ ಪ್ರತಿಯೊಂದು ಕಡೆಯಲ್ಲೂ ದಿಗ್ವಿಜಯವನ್ನು ಪಡಿತಕ್ಕಂಥವರಾದರು. ಇದರಿಂದ ಅವರು ತಮ್ಮ ಸಂಸ್ಥಾನದಲ್ಲಿರತಕ್ಕಂತಹ ಶಿರಪ್ಪಾದಗಳಲ್ಲಿ ಸುದರ್ಶನದಿಂದ ಕೂಡಿರತಕ್ಕಂತಹ ದಶಾವತಾರ ಪೀಠದಿಂದ ಕೂಡಿರತಕ್ಕಂತಹ ಆಚಾರ್ಯಕರಾರ್ಚಿತ ದಿಗ್ವಿಜಯರಾಮನ ಪ್ರತಿಮೆ ಏನಿದೆ ಅದಕ್ಕೆ ತಮ್ಮೆಲ್ಲ ದಿಗ್ವಿಜಯವನ್ನು ಸಮರ್ಪಣೆ ಮಾಡತಕ್ಕಂಥವರಾದರು. ಅಷ್ಟು ಮಾತ್ರ ಅಲ್ಲ, ಶ್ರೀ ವೆಂಕಟಾಕ್ಷ ಪರಿಣೀ ಸಮಕ್ಷೆ, ವೆಂಕಟ ಎಂಬುದಾಗಿ ಕರೆಸಿಕೊಳ್ಳತಕ್ಕಂತಹ ಕರ್ನಾಟಕದ ಸಾಮ್ರಾಜ್ಯದಲ್ಲಿರತಕ್ಕಂತಹ ಅಧಿಪತಿಯಿಂದ ಶ್ವೇತಛತ್ರವೇ ಮೊದಲಾದವುಗಳಿಂದ ಕೂಡಿದ ವಿಶಿಷ್ಟವಾದ ಮರ್ಯಾದೆಯನ್ನು ಸ್ವೀಕಾರ ಮಾಡತಕ್ಕಂಥವರಾದರು. ವಾದೇನ ವಿದ್ವೇಷಿ ವಿಧೂನ್ ವಿಜಿಗ್ಗೆ, ವಾದದಿಂದ ಎಲ್ಲ ವಿದ್ವಜ್ಜನರನ್ನು ಗೆದ್ದು ಆ ವಿದ್ಯಾ ಸಾಮ್ರಾಜ್ಯದ ಏಕ ಚಕ್ರಾಧಿಪತಿಗಳಾಗಿ ಆಗಿನ ಕಾಲದಲ್ಲಿ ಮೆರೆದು ತಾವು ಕೂಡತಕ್ಕಂಥವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ವಿಶಿಷ್ಟವಾಗಿರತಕ್ಕಂತಹ ಈ ಪಾಂಡಿತ್ಯಾದಿಗಳನ್ನೆಲ್ಲ ನೋಡಿ ಎಷ್ಟೋ ಜನ ಅವರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಅವರ ಬಳಿ ವಿದ್ಯಾರ್ಜನೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಇವರು ರಚಿಸಿದ ಗ್ರಂಥಗಳು ಒಂದು ಎರಡು ಅಲ್ಲ, ಅದರ ದೊಡ್ಡ ಪಟ್ಟಿಯೇ ಇದೆ. ಅದರಲ್ಲಿಯೂ ಕೂಡ ಆಪಸ್ತಂಭ ಶುಲ್ಭ ಸೂತ್ರ ದೀಪ ಎಂಬಂತಹ ಗ್ರಂಥವನ್ನು ರಚಿಸಿದ್ದಾರೆ. ಸಮಾಸ ಶಕ್ತಿ ನಿರ್ಣಯ, ಬ್ರಹ್ಮಸೂತ್ರಾಧಿಕರಣ ನ್ಯಾಯಮಾಲ, ತರ್ಕತಾಂಡವ ವ್ಯಾಖ್ಯಾ, ಈ ತರ್ಕತಾಂಡವ ವ್ಯಾಖ್ಯಾವನ್ನು ರಚಿಸುವ ಮೂಲಕ ಆಗಿನ ಕಾಲದಲ್ಲಿ ಆ ಗ್ರಂಥದ ಅಡಿಯಲ್ಲಿ ಹಲವಾರು ಪರಕೀಯ ವಿದ್ವಾಂಸರನ್ನು ಕರೆದು ವ್ಯಾಸರಾಜರ ಕನ್ನಡಿಯಲ್ಲಿ ವಾಕ್ಯಾರ್ಥವನ್ನು ಮಾಡುವುದರ ಮೂಲಕ ಜಯಪತ್ರವನ್ನು ಸಂಸ್ಥಾನಕ್ಕೆ ತಂದಿತ್ತ ಕೀರ್ತಿ ಅದು ಸುಧೀಂದ್ರ ತೀರ್ಥರಿಗೆ ಸಲ್ಲುತ್ತದೆ. ಅಷ್ಟು ಮಾತ್ರ ಅಲ್ಲ, ಸದ್ಯುಕ್ತಿ ರತ್ನಾಕರ ಮತ್ತು ಶ್ರೀಮದ್ ಭಾಗವತ ಗ್ರಂಥ, ಶ್ರೀಮದ್ ಭಾಗವತದಲ್ಲಿ ಅತ್ಯಂತ ಕಠಿಣ ಅದು ಏಕಾದಶ ಸ್ಕಂದ, ಕೃಷ್ಣನ ಉಪದೇಶದ ಭಾಗ. ಆ ಏಕಾದಶ ಸ್ಕಂದ ಮಾತ್ರವಲ್ಲದೆ ದ್ವಿತೀಯ ಸ್ಕಂದದೊಂದಿಗೆ ಏಕಾದಶ ಸ್ಕಂದ, ಎರಡು ಸ್ಕಂದಗಳಿಗೆ ವಿಶಿಷ್ಟವಾದ ವ್ಯಾಖ್ಯಾನವನ್ನು ಕೊಡುವುದರ ಮೂಲಕ ಕೃಷ್ಣನ ಸೇವೆಯನ್ನು ಮಾಡಿದ ಮಹಾನುಭಾವರು ಸುಧೀಂದ್ರ ತೀರ್ಥ. ಇನ್ನು ಶಾಸ್ತ್ರದಲ್ಲಿ ಅತ್ಯಂತ ಪರಿಣಿತಿ ಇರುವವರಿಗೆ ಅಲಂಕಾರ ಶಾಸ್ತ್ರ ಸಾಹಿತ್ಯ ಇದರ ವ್ಯುತ್ಪತ್ತಿ ಕಡಿಮೆ ಅಂತ ಸಮಾಜದ ವಾಡಿಕೆ. ಇದಕ್ಕೆ ಅಪವಾದವೆಂಬಂತೆ ಇದ್ದವರು ಸುಧೀಂದ್ರ ತೀರ್ಥ. ಇವರು ಕಾವ್ಯವನ್ನು ಬರೆದಿದ್ದಾರೆ, ಸ್ತೋತ್ರ ಸಾಹಿತ್ಯಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ, ನಾಟಕವನ್ನು ಬರೆದಿದ್ದಾರೆ. ಏನು ಕಾವ್ಯ? ಅಮೃತಾಪಹರಣ, ಶ್ರೀ ವ್ಯಾಸರಾಜಾಭ್ಯುದಯ, ಶ್ರೀ ವಿಜಯೀಂದ್ರ ತೀರ್ಥ ಮಹಿಮಾರ್ಥ ದರ್ಶ, ಹಾಗೂ ವೈರಾಗ್ಯ ತರಂಗ ಎಂಬಂತಹ ನಾಲ್ಕು ಕಾವ್ಯಗಳನ್ನು ರಚಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ.
ಮತ್ತು ದಯಾಲು ಶತಕ ಸ್ತೋತ್ರ ಗ್ರಂಥಗಳನ್ನು ಕೊಡುವುದಲ್ಲದೆ ಸುಭದ್ರಾ ಪರಿಣಯ, ಸುಭದ್ರಾ ಧನಂಜಯ ಎಂಬಂತಹ ಎರಡು ನಾಟಕವನ್ನು ರಚಿಸಿದ್ದಾರೆ. ಈ ನಾಟಕದಲ್ಲಿ ಅಲ್ಲಿ ಸಾಂದರ್ಭಿಕವಾಗಿ ಗದ್ಯದ ರಚನೆಯ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಜಟಿಲವಾದ ಪದಪುಂಜವುಳ್ಳಂತಹ ಗದ್ಯದಿಂದ ವಿಜಯೀಂದ್ರ ತೀರ್ಥರನ್ನು ಹಾಡಿ ಹೊಗಳಿದ ಕೀರ್ತಿ ಅದು ಸುಧೀಂದ್ರ ತೀರ್ಥರಿಗೆ ಸಲ್ಲುತ್ತದೆ. ಇಷ್ಟು ಮಾತ್ರ ಅಲ್ಲ, ಹಲವಾರು ಪ್ರಮೇಯ ಗ್ರಂಥಗಳಿಗೆ, ಬೇರೆ ಬೇರೆ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ಯಾವ ವ್ಯಾಖ್ಯಾನದ ಪುಸ್ತಕಗಳ ಪ್ರತಿ ಇಂದಿಗೂ ನಮಗೆ ದೊರೆತಿಲ್ಲ ಎನ್ನುವುದು ಶೋಚನೀಯ. ಇಂತಹ ಆ ಸುಧೀಂದ್ರ ತೀರ್ಥರು ಅವರು ಈರುವ ಯತಿಶಿಷ್ಯರಿಗೆ ಆಶ್ರಮ ಕೊಟ್ಟಿದ್ದಾರೆ. ಒಬ್ಬರು ಯಾದವೇಂದ್ರ ತೀರ್ಥರು, ಮತ್ತೊಬ್ಬರು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂಬುದಾಗಿ ಕರೆಸಿಕೊಳ್ಳುವ ರಾಘವೇಂದ್ರ ತೀರ್ಥರು. ಯಾದವೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರ ನಡೆದ ಹಾದಿಯಲ್ಲಿ ಭಾಗವತಾದಿಗಳಿಗೆ ವ್ಯಾಖ್ಯಾನ, ಅದೇ ರೀತಿಯಾಗಿ ನ್ಯಾಯಾಮೃತಾದಿ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವುದರ ಮೂಲಕ ಮುಡುಮಾಲೆ ಎಂಬಂತಹ ಕ್ಷೇತ್ರದಲ್ಲಿ ಇಂದಿಗೂ ಸನ್ನಿಹಿತರಾಗಿದ್ದರೆ ರಾಘವೇಂದ್ರ ತೀರ್ಥರು ಆಸೇತು ಹಿಮಾಚಲ ಪರ್ಯಂತ ಸಂಚಾರ ಮಾಡಿ ಇಂದು ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ ಎನ್ನುವುದು ಸುಪ್ರಸಿದ್ಧ. ಹೀಗೆ ಸುಧೀಂದ್ರ ತೀರ್ಥರ ಕೊಡುಗೆ ಸಂಸ್ಥಾನಕ್ಕೆ ದೊಡ್ಡದಾಗಿರ್ತಕ್ಕಂಥದ್ದು. ಇವರ ಕೊಡುಗೆಗಳಲ್ಲಿ ಕೊನೆಯದ್ದೊಂದು ಘಟನೆಯನ್ನು ಸ್ಮರಿಸಿ ನನ್ನ ಮಾತನ್ನು ವಿರಮಿಸ್ತೇನೆ. ಆದಿಲ್ ಶಾ ಎಂಬಂತಹ ಒಬ್ಬ ನವಾಬ, ಆ ನವಾಬನ ರಾಜ್ಯದ ಆಳ್ವಿಕೆಯಲ್ಲಿರತಕ್ಕಂತಹ ಜನರಿಗೆ ಇನ್ನಿಲ್ಲದ ದಾರಿದ್ರ್ಯ, ಒಂದು ಹನಿ ತಿನ್ನಲು ಅನ್ನವಿಲ್ಲ, ನೀರಿಲ್ಲ, ದೊಡ್ಡ ಕ್ಷಾಮ. ಜನರೆಲ್ಲರೂ ಕೂಡ ಗೋಳಿಡುತ್ತಾ ಇದ್ದಾರೆ, ಅಳುತ್ತಾ ಇದ್ದಾರೆ. ನವಾಬನಿಗೆ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ಸಂಚಾರತ್ವೇನ ಸುಧೀಂದ್ರ ತೀರ್ಥರು ಆ ಪ್ರಾಂತ್ಯಕ್ಕೆ ದಿಗ್ವಿಜಯಿಸಿದಾಗ ನವಾಬ ತಾನು ನೇರ ಬಂದು ಶ್ರೀಪಾದರ ಕಾಲಿಗೆರಗಿ ಇರುವ ಸ್ಥಿತಿಯನ್ನು ವಿವರಿಸಿದಾಗ ಅವರು ಅಲ್ಲಿಯೇ ಒಂದು ವಾರ ತಂಗಿ ವಿಶೇಷವಾಗಿ ತಮ್ಮ ಜಪತಪಾನುಷ್ಠಾನಗಳನ್ನು ಆಚರಿಸಿ ಅನವರತವಾಗಿ ಮೂರು ದಿನ ಮಳೆ ಬರುವಂತೆ ಮಾಡಿರತಕ್ಕಂತಹ ಕೀರ್ತಿ ಅದು ಸುಧೀಂದ್ರ ತೀರ್ಥರಿಗೆ ಸಲ್ಲುತ್ತದೆ. ಹೀಗೆ ಅಲ್ಲಿ ಮತ್ತೆ ದಾರಿದ್ರ್ಯ ಬರುವ ಸಂದರ್ಭವೇ ಇಲ್ಲ ಎನ್ನುವಂತೆ ಮಾಡಿದಾಗ ನವಾಬನಿಗೆ ತುಂಬ ಆನಂದವಾಗುತ್ತದೆ. ಆಗ ನವಾಬ ಅವನ ಆಸ್ಥಾನದಲ್ಲಿ ಇರುವ ಒಬ್ಬ ವಿಶಿಷ್ಟವಾದ ಪಂಡಿತ ಮಂತ್ರಿ ಅವನಿಗೆ ಹೇಳ್ತಾರೆ, ನೀವು ಸುಧೀಂದ್ರ ತೀರ್ಥರ ಶಿಷ್ಯತ್ವ ಸ್ವೀಕಾರ ಮಾಡಬೇಕು, ರಾಜ್ಯಕ್ಕೆ ಕ್ಷಾಮ ಬಂದದ್ದರ ನಿವಾರಣೆಗೆ ನನಗೂ ಗೌರವ ಉಂಟು, ಶಿಷ್ಯತ್ವ ಸ್ವೀಕಾರ ಅದು ಖಾಸಗಿ, ನನ್ನಿಂದ ಆಗುವುದಿಲ್ಲ. ಶಿಷ್ಯತ್ವ ಸ್ವೀಕಾರಕ್ಕೆ ಇಷ್ಟು ಸಣ್ಣ ಘಟನೆ ಸಾಲದು. ಹೀಗೆ ಆ ಘನಶ್ಯಾಮ ಎಂಬಂತಹ ಆ ಪಂಡಿತ ಮಂತ್ರಿ ಸ್ಥಾನದಲ್ಲಿರುವವನು ಹೇಳಿದಾಗ ಸುಧೀಂದ್ರ ತೀರ್ಥರು ತಾವಾಡಿದ ಮಾತು, ನಿಮ್ಮ ನಾಮೋತ್ತರ ಕೃತ ಕಾರ್ಯದಲ್ಲಿ ನಮಗೆ ಸಾಮರ್ಥ್ಯ ವಿಜಯೋ ಇಲ್ಲವೋ ಎಂಬುದಾಗಿ ನಿಮಗೆ ಸಂದೇಹವೇ ಎಂಬುದಾಗಿ ಕೇಳುತ್ತಾರೆ. ಇದು ಸೂತ್ರಪ್ರಾಯವಾದ ಮಾತು, ಈ ಮಾತು ಅರ್ಥವೇ ಆಗುವುದಿಲ್ಲ, ನವಾಬನಿಗೂ ಅರ್ಥವಾಗುವುದಿಲ್ಲ ಹಾಗೂ ಘನಶ್ಯಾಮನಿಗೂ ಅರ್ಥವಾಗುವುದಿಲ್ಲ. ತದಾದ ನಂತರದಲ್ಲಿ ಅವನು ಪಂಥಾಹ್ವಾನವನ್ನು ಮಾಡುತ್ತಾನೆ, ನೀವು ಒಂದು ವೇಳೆ ಹಗಲಿನಲ್ಲಿ ಸೂರ್ಯನನ್ನು ಕ್ಷಣಕಾಲ ಮರೆಮಾಚಿ ಇಲ್ಲಿ ಕತ್ತಲಾಗುವಂತಹ ಸ್ಥಿತಿಯನ್ನು ತಂದರೆ ನಾನು ತಲೆಬಾಗಿ ನಿಮ್ಮ ದಾಸನಾಗುತ್ತೇನೆ. ಸುಧೀಂದ್ರ ತೀರ್ಥರು ಪ್ರತಿಯಾಗಿ ಹೇಳುತ್ತಾರೆ, ಹಾಗಾಗದಿದ್ದರೆ ಈ ನಾವೆಲ್ಲರೂ ಕೂಡ ನಿನ್ನ ದರ್ಶನಕ್ಕೆ ದಾಸರಾಗುತ್ತೇವೆ. ಇದು ಅತ್ಯಂತ ದೊಡ್ಡ ಕಠಿಣವಾದ ಸವಾಲು. ಆ ಸಂದರ್ಭದಲ್ಲಿ ಒಂದಾನೊಂದು ದಿನ ಬೆಳಗ್ಗೆ ರಾಮದೇವರ ಪೂಜೆಯನ್ನೆಲ್ಲ ಮುಗಿಸಿ ಮಧ್ಯಾಹ್ನ ಕುಳಿತು 12 ಗಂಟೆಯ ಅತ್ಯಂತ ಪ್ರಕಾಶಮಾನನಾದ ಸೂರ್ಯನನ್ನು ಕೆಲ ಗಳಿಗೆ ಮರೆಮಾಚಿ ಕತ್ತಲಾಗುವಂತೆ ಮಾಡಿ ತದಾದ ನಂತರದಲ್ಲಿ ಜಯಪತ್ರವನ್ನು ಸ್ವೀಕಾರ ಮಾಡಿದ ಕೀರ್ತಿ ಅದು ಸುಧೀಂದ್ರ ತೀರ್ಥರಿಗೆ ಸೇರಿತು. ಹಗಲಿನಲ್ಲಿ ಸೂರ್ಯನನ್ನು ಮರೆಮಾಚಿದ ವಿಶಿಷ್ಟವಾದ ವ್ಯಕ್ತಿತ್ವ ಅದು ಸುಧೀಂದ್ರ ತೀರ್ಥರ ವ್ಯಕ್ತಿತ್ವ. ಆಗ ನವಾಬ್ ಬಂದು ಕೇಳುತ್ತಾನೆ, ಏನಿದು ಆಶ್ಚರ್ಯ, ಇದನ್ನು ನಾನು ಮೊದಲೇ ಹೇಳಿದ್ದೆ, ಯಾಕೆ ನಿಮ್ಮ ಮಂತ್ರಿಗಳ ಹೆಸರೇನು? ಘನಶ್ಯಾಮ. ಶ್ಯಾಮ ಅಂದರೆ ಯಾರು? ಕೃಷ್ಣ. ಕೃಷ್ಣ ಮಾಡಿದ ಕೆಲಸವೇನು? ಜಯದ್ರಥನ ನಿಮಿತ್ತವಾಗಿ ಅರ್ಜುನನ ಮೇಲಿನ ಕಾರುಣ್ಯದಿಂದ ಸೂರ್ಯನನ್ನು ಕೆಲ ಕಾಲ ಮರೆಮಾಚಿದ ಕಾರ್ಯ.
ಆ ಕಾರ್ಯ ನಾನು ಮಾಡುತ್ತೇನೋ ಇಲ್ಲವೋ ಎಂಬುದಾಗಿ ನಿಮ್ಮ ಮಂತ್ರಿಗಳಿಗೆ ಸಂದೇಹವೋ ಎಂಬುದಾಗಿ ಈ ಮೊದಲೇ ಪ್ರಶ್ನೆ ಕೇಳಿದ್ದೆ. ಅದರಂತೆ ನಾನು ಮಾಡಿದ್ದಲ್ಲ, ನಮ್ಮ ಉಪಾಸ್ಯ ಮೂರ್ತಿಯಾಗಿರತಕ್ಕಂತಹ ಗರುಡ ಸಹಿತ ಲಕ್ಷ್ಮೀನಾರಾಯಣ ದೇವರು ನನ್ನಿಂದ ಮಾಡಿಸಿದ್ದಾರೆ ಹೊರತು ಇದು ನಾನು ಮಾಡಿದ್ದಲ್ಲ ಎಂಬುದಾಗಿ ತಾವು ಪ್ರತಿನಿತ್ಯದಲ್ಲಿ ಉಪಾಸನೆ ಮಾಡತಕ್ಕಂತಹ ಗರುಡ ಸಹಿತ ಲಕ್ಷ್ಮೀನಾರಾಯಣ ದೇವರಿಗೆ ಇದನ್ನು ಸಮರ್ಪಣೆ ಮಾಡುತ್ತಾರೆ. ಇಂತಹ ವಿಶಿಷ್ಟವಾದ ವ್ಯಕ್ತಿತ್ವ ಅದು ಸುಧೀಂದ್ರ ತೀರ್ಥರ ವ್ಯಕ್ತಿತ್ವ. ಈ ವ್ಯಕ್ತಿತ್ವವನ್ನು ಗುರುಗುಣ ಸ್ತವನದಲ್ಲಿ ವಾದೀಂದ್ರ ತೀರ್ಥರು ಹೀಗೆ ಕೊಂಡಾಡಿದ್ದಾರೆ. ತುಂಬ ಅದ್ಭುತವಾಗಿರತಕ್ಕಂತಹ ವಾದೀಂದ್ರ ತೀರ್ಥರ ಸ್ತೋತ್ರ: ವ್ಯಾಧೂತ ವದ್ಯ ಹೃದಯ ಮಿತ ಕೃತಿ ರಚನಾ ಚಾರು ಚಾತುರ್ಯ ಹೃಷ್ಯತ್ ಕರ್ನಾಟಕ್ಷೋಣಿಪಾಲ ಪ್ರತಿಪದ ರಚಿತಾನೇಕ ರತ್ನಾಭಿಷೇಕ ಪತ್ರೀಶಾರೂಢಲಕ್ಷ್ಮೀ ಪತಿಪದನಲಿನೋದಗ್ರಲೋಲಂಬಲೀಲೋ ವಿಖ್ಯಾತ ಶ್ರೀ ಸುಧೀಂದ್ರವ್ರತಿಪತಿರತುಲಂ ಭದ್ರಮುನ್ನಿದ್ರಯೇನ್ನ ಎಂಬುದಾಗಿ ಅದ್ಭುತವಾದ ವರ್ಣನೆ. ಇಡೀ ಸುಧೀಂದ್ರ ತೀರ್ಥರ ಜೀವನ ಗಾಥೆಯನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಅನೇಕ ರತ್ನಾಭಿಷೇಕ, ಹಲವಾರು ರಾಜರುಗಳಿಂದ ರತ್ನಾಭಿಷೇಕ ಶ್ವೇತಛತ್ರಾದಿಗಳನ್ನು ಪಡೆದ ಮಹಾನುಭಾವರು, ಅವರ ಚಾತುರ್ಯದಿಂದ ಅನೇಕ ಪರಕೀಯ ವಿದ್ವಾಂಸರನ್ನು ಖಂಡನೆ ಮಾಡಿದ ಕೀರ್ತಿ ಇವರಲ್ಲಿದೆ. ಮತ್ತು ವಿಶೇಷವಾಗಿ ಇಂದು ಮಂತ್ರಾಲಯ ಮಠದಲ್ಲಿ ಪೀಠದ ಮೇಲ್ಭಾಗದಲ್ಲಿ ಕುಳ್ಳಿರಿಸಿ ಪೂಜೆ ಮಾಡುವ ಗರುಡನ ಮೇಲೆ ಕುಳಿತಿರುವ ಲಕ್ಷ್ಮೀನಾರಾಯಣ ದೇವರ ಅನವರತ ಉಪಾಸನೆ ಮಾಡಿದ ಕೀರ್ತಿ ಅದು ಸುಧೀಂದ್ರ ತೀರ್ಥರಿಗೆ ಸೇರ್ತದೆ. ಇಂತಹ ಸುಧೀಂದ್ರ ತೀರ್ಥರು ಇಂದಿಗೂ ಆನೆಗುಂದಿ ನವೃಂದಾವನದ ನಡುಗಡ್ಡೆಯಲ್ಲಿ ತಮ್ಮೊಂದಿಗೆ ರಾಘವೇಂದ್ರ ತೀರ್ಥರನ್ನು ಕೂಡಿಸಿಕೊಂಡು ಅವರಿಗೆ ಪಾಠ ಮಾಡುತ್ತಾ ಇದ್ದಾರೆ ಎನ್ನುವ ಐತಿಹ್ಯ ಶ್ರೀಮಠದ್ದು. ಅಂತಹ ಸುಧೀಂದ್ರ ತೀರ್ಥರು ನಮಗೆ ಇತೋಪ್ಯತಿಶಯವಾಗಿ ಜ್ಞಾನಭಕ್ತ್ಯಾದಿಗಳನ್ನು ಕೊಟ್ಟು ನಮ್ಮನ್ನೆಲ್ಲರನ್ನು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ವಾಹಿನಿ ನಿಮಗೆಲ್ಲರಿಗೂ ಕೂಡ ಸುಧೀಂದ್ರ ತೀರ್ಥರನ್ನು ಹತ್ತಿರ ತಂದಿದೆ, ಅದರ ದರ್ಶನದ ಪುಣ್ಯ ನೀವೆಲ್ಲರೂ ಅನುಭವಿಸಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಹರಿ ಸರ್ವ